ಇದ್ದರೆ ಡ್ರೋನ್ ಪ್ರತಾಪ್ನ ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳ್ಬೋದು. ಹೌದು, ತೀವ್ರದ ಜ್ವರ ಕಾಣಿಸ್ಕೊಂಡಿದ್ದರಿಂದ ಈಗ ಅವ್ರನ್ನ ಆಸ್ಪತ್ರೆ ಕೂಡ ಕರೆದುಕೊಂಡು ಹೋಗಿದ್ದಾರೆ ಬಿಗ್ ಬಾಸ್. ಈಗ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಸ್ಥಿತಿ ನೋಡಿ ತುಂಬಾ ಬೇಸರ ಪಡ್ಕೊಂಡಿದ್ದಾರೆ ಇನ್ನು ಕಂಟೆಸ್ಟೆಂಟ್ಗಳು. ಇನ್ನು ಇದರಲ್ಲಿ ವಿನಯ್ ಅಂತ ತುಂಬಾ ಸಂತೋಷದಿಂದ ಇದ್ದಾನೆ ಅಂತ ಹೇಳ್ಬೋದು, ಯಾಕೆಂದರೆ ಡ್ರೋನ್ ಪ್ರತಾಪ್ ಈಗ ಟಫ್ ಕಾಂಪಿಟೇಟರ್ ಆಗಿ ಆತನಿಗೆ ಗುರುಸ್ಕೊಂಡಿದ್ದು. ಈ ಕಾರಣದಿಂದಾಗಿ ಆತ ಈಗ ಹೊರಗೋಗಿದ್ದು ಆತನಿಗೆ ಏನು ಕೂಡ ನೋವಾಗ್ತಿಲ್ಲ, ತುಂಬಾ ಸಂತೋಷವನ್ನು ಕೂಡ ಪಟ್ಟಿದ್ದಾನೆ ಅಂತ ಹೇಳ್ಬೋದು. ಇನ್ನು ಸಂಗೀತ ಅಂತ ತುಂಬಾ ಕಣ್ಣೀರು ಹಾಕಿದ್ದಾಳೆ, ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ದ, ನಿನ್ನೆ ತನಂತ ಜಗಳನೂ ಕೂಡ ಇರ್ತಿದ್ದ. ಈಗ ಅದೇ ವಿಷಯಕ್ಕೆ ಯೋಚನೆ ಮಾಡಿ ಅವನಿಗೆ ಜ್ವರ ಬಂತು ಏನೋ ಗೊತ್ತಿಲ್ಲ ಸದ್ಯ, ಈಗ ಹೋಗಿರೋದು ತುಂಬಾ ಬೇಸರ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಇದೇ ಸಮಯದಲ್ಲಿ ಒಂದು ಶಾಕಿಂಗ್ ಆದೇಶವೊಂದನ್ನು ಕೂಡ ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ ಪ್ರತಾಪ್ನ ಬಟ್ಟೆ ಏನಿದೆ ಅವನ್ನೆಲ್ಲ ಪ್ಯಾಕ್ ಮಾಡಿ ಈ ಕೂಡಲೇ ಕನ್ಸೆಷನ್ ರೂಮ್ನಲ್ಲಿ ಹಾಕಬೇಕು ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೆಡಿಸ್ಕೊಂಡಂಥ ಶಾಕ್ ಆದ ಸ್ಪರ್ಧಿಗಳು ಯಾಕೆ ಬಿಗ್ ಬಾಸ್ ಏನಾಯಿತು ಬಿಗ್ ಬಾಸ್ ಅಂದಾಗ ಪ್ರತಾಪ್ ಮತ್ತೆ ವಾಪಸ್ ಬರೋದು ಬಹುತೇಕ ಅನುಮಾನ ಇದೆ. ಅವರಿಗೆ ಆರೋಗ್ಯ ಸಮಸ್ಯೆ ತೀವ್ರವಾಗಿ ಕಾಣಿಸ್ಕೊಂಡಿದ್ದರಿಂದ ಅವರಿಗೆ ಮನೆ ಕಳಿಸಿಕೊಡಲಾಗ್ತಾಯಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಕೂಡಲೇ ಅವರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಕನ್ಸೆಷನ್ ರೂಮ್ಗೆ ಇಡಬೇಕು ಅಂತ ಈಗ ಬಿಗ್ ಬಾಸ್ ಆದೇಶವನ್ನು ಮಾಡಿದ್ದಾರೆ. ಇದನ್ನು ಕೇಳಿದಂಥ ಇಡೀ ಸ್ಪರ್ಧಿಗಳೀಗ ಶಾಕ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವೇನಂತೀರ ಪ್ರತಾಪ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.